ಜೈ ಶ್ರೀರಾಮ್ ವೆಲ್ಕಮ್ ಟು ಮಸಾಲಾ ಪಾಪಾಡ್ ನಾನು ಅಜಿತ್ ಬೋಪ್ನಳ್ಳಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತದ್ದೇ ಅದು ಭಾರತದ ಅಂಗ ಅಂತ ಕೇಂದ್ರ ಬಿ ಜೆ ಪಿ ಲೀಡರ್ಸ್ ಹೇಳ್ಕೊಂಡೇ ಬಂದಿದ್ದಾರೆ ಆದರೆ ಕಾಂಗ್ರೆಸ್ನ ಮಹಾ ಮೇಧಾವಿಗಳು ಭಾರತಕ್ಕೆ ಧಮಕಿ ಹಾಕ್ತಾ ಇದ್ದಾರೆ ಫಾರೂಕ್ ಅಬ್ದುಲ್ಲಾ ಕೂಡ ಪಾಕಿಸ್ತಾನಕ್ಕೆ ನಾವು ಭಯಪಡಬೇಕು ಅನ್ನೋ ಥರ ಮಾತಾಡ್ತಾರೆ ಈ ಸೈಕಲ್ ಗ್ಯಾಪಲ್ಲಿ ಮಧ್ಯದಲ್ಲಿ ಪಿ ಒ ಕೆಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ರಾಜನಾಥ್ ಸಿಂಗ್ ಏನು ಹೇಳಿದರು ಪಿ ಒ ಕೆ ತನ್ನಿಂದ ತಾನಾಗಿ ಬಂದು ಭಾರತ ಜೊತೆಗೆ ವಿಲೀನ ಆಗುತ್ತೆ ಅಂತ ಹೇಳಿದರು ಆ ಲಕ್ಷಣಗಳು ಎದ್ದು ಕಾಣ್ತಾ ಇದೆ ಅಲ್ಲಿ ಜನ ರಾಂಗಾಗಿದ್ದಾರೆ ಪಾಕಿಸ್ತಾನದ ಪೊಲೀಸರ ಮೇಲೇ ದಾಳಿ ಮಾಡ್ತಿದ್ದಾರೆ ನಮ್ಮನ್ನು ಭಾರತಕ್ಕೆ ಸೇರಿಸಿ ಅನ್ನೋ ಕೂಗು ಜೋರಾಗಿದೆ ಬೇಡ್ಕೊಂಡು ತಿನ್ನೋದನ್ನೇ ಫುಲ್ ಟೈಮ್ ಕೆಲಸ ಮಾಡ್ಕೊಂಡಿರೋ ಪಾಕಿಸ್ತಾನಕ್ಕೆ ಕಾಶ್ಮೀರನ ಭಾರತದಿಂದ ಕುಸಿದುಕೊಳ್ಳೋಕೆ ಆಗಲ್ಲ ಜಪ್ಪಯ್ಯ ಅಂದರೂ ಏನೂ ಮಾಡೋಕ್ಕಾಗಲ್ಲ ಈ ಸೂಚನೆ ಮೊದಲೇ ಸಿಕ್ಕಿತ್ತು ಅದು ಸಲೀಸಾಗಿ ಭಾರತಕ್ಕೆ ಸೇರುತ್ತೆ ಅಂತ ಎಲ್ಲರೂ ಹೇಳಿದ್ರು ಅಲ್ಲಿ ಜನ ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಪಾಕಿಸ್ತಾನ ಬೇಡವೇ ಬೇಡ ಭಾರತಕ್ಕೆ ನಮ್ಮನ್ನು ಸೇರಿಸಬೇಕು ಅಂತ ಈಗ ಪಿ ಯ ಕೆದಲ್ಲಿ ಹಿಂಸಾಚಾರ ಶುರುವಾಗಿದೆ ಲೋಕಲ್ ಜನ ಪಾಕಿಸ್ತಾನ ಸೇನೆ ಮೇಲಿನ ದಾಳಿ ಮಾಡ್ತಿದ್ದಾರೆ ನಾಯಿಗೊಡೆದಂಗೆ ಹೊಡಿತಿದ್ದಾರೆ ಪಾಕಿಸ್ತಾನಕ್ಕೆ ಅಲ್ಲಿನ ಜನರ ಕಾಟಾನ ಸಹಿಸ್ಕೊಳಕ್ಕೆ ಇಲ್ಲ ಶುರುವಲ್ಲಿ ತುಂಬ ಶಾಂತಿಯುತವಾಗಿಯೇ ಪ್ರತಿಭಟನೆ ಆಗ್ತಾಯಿತ್ತು ಆದರೆ ಯಾವಾಗ ಪಾಕ್ ಆರ್ಮಿ ಗುಂಡು ಹಾರ್ಸೋಕ್ಕೆ ನೋಡ್ತೋ ಜನ ಸಹಕಾದ್ರು ರೊಚ್ಚಿಗೆದ್ರು ಆಗ ಪಾಕಿಸ್ತಾನ ಏನು ಮಾಡ್ತೋ ಪಂಜಾಬ್ ಪೊಲೀಸ್ರಿಗೆ ಕಾಲ್ ಮಾಡ್ತು ಬನ್ರಿ ಹೆಲ್ಪ್ ಮಾಡ್ರಿ ಅಂತ ಅವರೂ ಕೂಡ ಬಂದರು ಆದರೆ ಲಿಟ್ರಲಿ ಹುಚ್ಚು ನಾಯಿ ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆದಂಗೆ ಜನ ಅವರನ್ನು ಹೊಡೆದು ಓಡಿಸಿದರು ಮಿಲ್ಟ್ರಿ ಜೀಪಿಗೆ ಬೆಂಕಿನೇ ಹಾಕಿದ್ರು ಪಿ ಒ ಕೆಲಿ ಪ್ರಾಬ್ಲಮ್ ಏನು ಅಂದರೆ ಯಾವುದೇ ಸರ್ಕಾರಿ ಸೌಲಭ್ಯ ನೋಡೋಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ ಅಲ್ಲಿ ಜನ ತಿನ್ನೋಕ್ಕೂ ಕಷ್ಟಪಡಬೇಕು ಕುಡಿಯೋಕ್ಕೂ ಕಷ್ಟಪಡಬೇಕು ಕರೆಂಟ್ ಇರಲ್ಲ ಆಸ್ಪತ್ರೆ ಅಂತೂ ಕೇಳಲೇಬೇಡಿ ಮಾತೆತ್ತಿದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡೋದು ಹೆದರಿಸೋಕೆ ನೋಡೋದು ದಿನ ಬಳಕೆಯ ವಸ್ತುಗಳ ಅಂತೂ ಏರ್ತಾನೇ ಇದೆ ಇದನ್ನೆಲ್ಲ ನೋಡೋವಷ್ಟು ನೋಡಿ ಜನ ಪಾಕಿಸ್ತಾನದ ಸರ್ಕಾರದ ಮೇಲೆ ಸಮರ ಸಾರುಬಿಟ್ರು ನೀವು ಸಾಕು ನಿಮ್ಮ ಸಹವಾಸನೂ ಸಾಕು ನಮ್ಮನ್ನು ಭಾರತಕ್ಕೆ ಸೇರಿಸಿ ಆರಾಮಾಗಿರ್ತೀವಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆಯನ್ನು ಆಲ್ಮೋಸ್ಟ್ ಆಲ್ ಬಗೆಹರಿಸಿದೆ ತುಂಬ ಡೆವಲಪ್ಮೆಂಟನ್ನು ಅಲ್ಲಿ ಮಾಡ್ತಾ ಇದೆ ಜೊತೆಗೆ ಪಾಕಿಸ್ತಾನಕ್ಕೆ ಭಯ ಇಲ್ಲಿ ಭಾರತದಲ್ಲಿ ಕೆಲವು ಪುಕ್ಕಲ್ ಇದಾರಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತದ್ದೇ ಭಾಗ ಅನ್ನೋದನ್ನು ತುಂಬ ಸಲ ಹೇಳಿದೆ ಈ ಕಡೆ ಪಿ ಯು ಕೆ ಜನ ಕೂಡ ಭಾರತದ ಜೊತೆ ವಿಲೀನ ಆಗೋಕೆ ಪದೇ ಪದೇ ಬೇಡಿಕೆ ಇಡ್ತಾನೆ ಇದ್ದಾರೆ ಪಾಕಿಸ್ತಾನದ ಮುಷ್ಟಿಯಿಂದ ನಮ್ಮನ್ನು ಪ್ರಧಾನಿ ಮೋದಿಯವರೇ ರಕ್ಷಣೆ ಮಾಡಬೇಕು ಅನ್ನೋ ಒತ್ತಾಯವನ್ನು ತುಂಬ ವರ್ಷಗಳಿಂದ ಪಿ ಯು ಕೆ ಜನ ಮುಂದಿಡ್ತಾ ಬಂದಿದ್ದಾರೆ ಅಲ್ಲಿಯ ಬಹುಪಾಲು ಜನರು ಮಾತು ಏನು ಅಂದರೆ ಪಾಕಿಸ್ತಾನ ಸೇನೆ ಅಲ್ಲಿ ಭಯೋತ್ಪಾದನೆ ಹರಡ್ತಾ ಇದೆ ಅಭಿವೃದ್ಧಿ ಮಾತೇ ಇಲ್ಲ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಜನ ಅಧಿಕೃತವಾಗಿ ಪಾಕಿಸ್ತಾನ ನಾಗರಿಕ ಹೌದು ಆದರೆ ಪಿ ಯು ಕೆನ ಪಾಕಿಸ್ತಾನ ತನ್ನ ದಾಳಕ್ಕೆ ತಕ್ಕಂತೆ ಬಳಸ್ಕೊಂಡಿದೆ ಅಲ್ಲಿನ ಸಮುದಾಯಗಳನ್ನು ರಕ್ಷಣೆ ಮಾಡುವುದಾಗಲಿ ಡೆವಲಪ್ಮೆಂಟ್ ಆಗಲಿ ಪಾಕಿಸ್ತಾನ ಆಲೋಚನೆ ಮಾಡೇ ಇಲ್ಲ ಪಾಕಿಸ್ತಾನ ಸೇನೆ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚು ಮಾಡ್ತಾ ಇದೆಯಂತೆ ಪಾಕ್ ಸೇನೆಯ ದೌರ್ಜನ್ಯಕ್ಕೆ ಅಲ್ಲಿನ ಜನ ಹೈರಾಣಾಗಿದ್ದಾರೆ ಹೇಗಾದರೂ ಮಾಡಿ ಭಾರತ ಜೊತೆ ನಮ್ಮನ್ನು ಲಿಂಕ್ ಮಾಡಿಬಿಡಿ ಇದರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಶಿಕ್ಷಣ ಸಿಗುತ್ತೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಟೂರಿಸಂ ಬೆಳೆಯುತ್ತೆ ಎಲ್ಲವೂ ಕೂಡ ಅಚ್ಚೆ ದಿನ ಬರುತ್ತೆ ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಅದನ್ನೇ ಹೇಳಿದ್ದು ಆಜ್ಕಾಲ್ थोड़ी बहुत बातें पीओके पे भी चल रही हैं वहाँ कुछ आपने देखा होगा कि कुछ घटनाएं भी हो रही हैं अब मोदी सरकार जो है हम तो हमारा मत इस पर बहुत स्पष्ट है पार्लियामेंट का रेजोल्यूशन है हम बहुत क्लियर हैं कि पीओके जो है भारत का अंग है इट इज़ पार्ट ऑफ इंडिया इट वाज ऑलवेज पार्ट ऑफ इंडिया इट विल बी पार्ट ऑफ इंडिया और हमारा ये ज़रूर इरादा है कि एक दिन हम ಪಿಓಕೆ ಪಿಓಕೆ کو جو ہے وہاں کا illegal occupation जो है उसको हम खत्म करेंगे और पीओके जो है भा, भारत के साथ वापस जुड़ जाएगा पीओके ಲಿರೋ illegal occupation ಮುಗಿಸುತ್ತೇವೆ ಅನ್ನು ಮಾತನಾಡಿದ್ದಾರೆ ಜೈ ಶಂಕರ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನೊಂದು ಏನು ಅಂದ್ರೆ ಇದು ಮೋದಿ ಟೀಮ್ ಒಂದು ಸಲ ಪ್ರಾಮಿಸ್ ಮಾಡಿದ್ರೆ ಮಾತು ತಪ್ಪೋ ಸೀನ್ ಗಲೇ ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿನ ಡಸ್ಟ್ಬಿನ್ನಿಗೆ ಹಾಕ್ತೀವಿ ಅಂದರು ಹಾಕಿದರು ರಾಮ ಮಂದಿರ ಕಟ್ತೀವಿ ಅಂದರು ಕಟ್ಟೇ ಬಿಟ್ರು ತ್ರಿಪಲ್ ತಲಾಖನ್ನ ಕಿತ್ತಾಕ್ತೀವಿ ಅಂದರು ಕಿತ್ತಾಕಿದ್ರು ಸಿ ಎ ಜಾರಿಗೆ ತರ್ತೀವಿ ಅಂದರು ತಂದೆ ಬಿಟ್ಟರು ಈಗ ಪಿ ಕೆ ಮೇಲೆ ಮೋದಿ ದೃಷ್ಟಿ ಬಿದ್ದಿದೆ ಅಂದರೆ ಪಾಕಿಸ್ತಾನ ಅಲ್ಲ ಅವ್ರ ಅಪ್ಪ ಮತ್ತೆ ಹುಟ್ಟಿ ಬಂದರೂ ಕೂಡ ತಡೆಯೋಕ್ಕಾಗಲ್ಲ ಅಬ್ಬೆ ದೇಶಕ್ಕೆ ತನ್ನನ್ನು ತಾನೇ ನೋಡ್ಕೊಳ್ಳೋಕೆ ಆಗ್ತಾಯಿಲ್ಲ ಕಾಶ್ಮೀರ ಚಾಯೇನತ್ತೆ ದೇಶದ ಸಾಲ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ಪ್ರೊಡಕ್ಷನ್ ಅಂತೂ ಹಳ್ಳ ಹಿಡಿದಿದೆ ಮಿಲ್ಟ್ರಿ ಶಕ್ತಿ ಡಮ್ಮಿ ಆಗಿದೆ ಅಂಥ ದೇಶಕ್ಕೆ ಮಣಿಶಂಕರ್ ಅಯ್ಯರ್ ಥರದವರು ಭಯ ಪಡ್ತಾರೆ ಬಾಂಬ್ ಹಾಕಿದರೆ ಹೇಗೆ ಅಂತ ಐಡಿಯಾ ಕೊಡ್ತಾರೆ ದೇವರು ಶಂಕರ್ ಆಗೋಕ್ಕೆ ಚಾನ್ಸ್ ಕೊಟ್ಟರೆ ಜೈಶಂಕರ್ ಆಗಿ ಮಣಿಶಂಕರ್ ಆಗಬೇಡಿ ಇನ್ನು ಮೋದಿ ಅಂತೂ ಸರಿಯಾಗಿ ರೋಸ್ಟ್ ಮಾಡಿ ಬೀಸಾಕ್ಬಿಟ್ರು ಕಾಂಗ್ರೆಸ್ ಪಕ್ಷವನ್ನು ಇನ್ನಿಲ್ದಂಕಾಡಿದರುಲೋ ಆತಂಕಿ ಸಂಘಟನೋಕೆ ಸಾಥ್ ಬಯಕೆ ಕರ್ತೇ छब्बीस ग्यारह के मुंबई के भयंकर आतंकी हमले के बाद इन लोगों की हिम्मत नहीं पड़ी कि आतंक के सरपरस्तों पर उन पर कार्रवाई करें और क्यों क्योंकि कांग्रेस को इंडी गठबंधन को लगता था कि अगर हम कार्रवाई करेंगे ನಾರಾಜ್ ಹೋಜ ಮಣಿಶಂಕರ್ ಅಯ್ಯರ್ ಹೇಳಿಕೆ ದೊಡ್ಡ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಕೂಡ ಗ್ಯಾಪ್ ಮೇಂಟೈನ್ ಮಾಡ್ತು ಮೋದಿ ಅಂತೂ ವೇದಿಕೆ ಮೇಲೆ ಪವರ್ ಪ್ಲೇದಲ್ಲಿ ಬ್ಯಾಟಿಂಗ್ ಮಾಡೋ ಹಾಗೆ ಮಾಡಿದರು ಪಾಕಿಸ್ತಾನ ಏನು ಬಳೆ ತೊಟ್ಟಿಲ್ಲ ಅನ್ನೋ ಫಾರೂಕ್ ಅಬ್ದುಲ್ಲಾ ಹೇಳಿಕೆಗೆ ಚಾಟಿ ಬೀಸಿದರು ಪಾಕಿಸ್ತಾನ ಬಳೆ ತೊಡ್ಲಿ ಬಿಡೋಣ ಅಂದ್ರು ಕನ್ಸಲ್ಲೂ ಪಾಕಿಸ್ತಾನದ ಪರಮಾಣು ಬಾಂಬ್ ಬರುತ್ತೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಸೋಪ್ ಹಾಕ್ದೇನೆ ತೊಳೆದ್ರು ಕಲ್ಪನಾ ಕರ್ಸಕ್ತೆ ये लोग इतने डरे हुए हैं इतने डरे हुए हैं इनको रात में सपने में भी पाकिस्तान का परमाणु बम दिखाई देता है अब ऐसी पार्टियां ऐसे नेता जिनको रात में भी सोते सोते पाकिस्तान का परमाणु बम दिखाई दे क्या इनको देश दे सकते हैं क्या ऐसे लोगों को देश दे सकते हैं क्या ये कांग्रेस के नेताओं के इंडी गठबंधन के नेताओं के कैसे कैसे बयान आ रहे हैं कहते हैं कि पाकिस्तान ने चूड़ियां नहीं पहनी है अरे भी पहना देंगे

ಮೋದಿ ಪಿ ಒಕೆಗೆ ಒಂದು ಗತಿ ಕಾಣಿಸೋದು ಪಕ್ಕಾ ಅನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಟಿ ವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಯಾವಾಗಲೂ ಇರಲಿ ಜೈ ಶ್ರೀರಾಮ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ